ಹಾಯ್ ಫ್ರೆಂಡ್ಸ್, ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಅ ಪಬ್ಲಿಕ್. ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಮೊಬೈಲ್ ವ್ಯಾಲ್ಯೂಮನ್ನು ಯಾವ ರೀತಿಯಾಗಿ ಹೆಚ್ಚಿಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೆಳಗೆ ರೆಡ್ ಕಲರ್ನಲ್ಲಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತವೆ. ಫ್ರೆಂಡ್ಸ್, ನಿಮ್ಮ ಮೊಬೈಲ್ ವ್ಯಾಲ್ಯೂಮ್ ಏನಾದರೂ ಕಡಿಮೆ ಆಗಿದ್ದರೆ ಅದನ್ನು ಸುಲಭವಾಗಿ ಹೆಚ್ಚಿಗೆ ಮಾಡಬಹುದು. ಮೊಬೈಲ್ ವ್ಯಾಲ್ಯೂಮ್ ಕಡಿಮೆ ಇದ್ದರೆ ನೀವು ಸಾಂಗ್ಸ್ ಮತ್ತು ವಿಡಿಯೋಗಳನ್ನು ಇಯರ್ಫೋನ್ ಸಹಾಯ ಇಲ್ಲದೆ ಕೇಳೋಕೆ ಆಗೋದಿಲ್ಲ. ಆದರೆ ಕಂಟಿನ್ಯೂಸ್ ಆಗಿ ಇಯರ್ಫೋನ್ ಯೂಸ್ ಮಾಡೋದ್ರಿಂದ ಅಪಾಯ ತಪ್ಪಿದ್ದಲ್ಲ. ಸೊ ನಿಮ್ಮ ಮೊಬೈಲ್ ವ್ಯಾಲ್ಯೂಮನ್ನು ಜಾಸ್ತಿ ಮಾಡೋಕ್ಕೆ ನಿಮ್ಮ ಮೊಬೈಲ್ನಲ್ಲಿ ಒಂದು ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ. ಅದು ಯಾವ ಅಪ್ಲಿಕೇಶನ್ ಅಂದರೆ ವ್ಯಾಲ್ಯೂಮ್ ಬೂಸ್ಟರ್ ಅಂತ. ನೋಡಿ ಸ್ನೇಹಿತರೆ, ಈ ಅಪ್ಲಿಕೇಶನನ್ನು 5 ಮಿಲಿಯನ್ ಜನ ಡೌನ್ಲೋಡ್ ಮಾಡಿದ್ದಾರೆ ಮತ್ತು ಈ ಅಪ್ಲಿಕೇಶನ್ಗೆ 4.3 ರೇಟಿಂಗ್ ಕೂಡ ಇದೆ ಮತ್ತು ಈ ಅಪ್ಲಿಕೇಶನ್ ಕೇವಲ 1 MBಗಿಂತ ಕಡಿಮೆ ಇದೆ. ಫ್ರೆಂಡ್ಸ್, ಇಲ್ಲಿ ವಾರ್ನಿಂಗ್ ಮೆಸೇಜ್ ಕಾಣಿಸಿಕೊಳ್ಳುತ್ತೆ, ಓಕೆ ಅಂತ ಕೊಡಿ. ಇಲ್ಲಿ ವ್ಯಾಲ್ಯೂಮ್ ಪರ್ಸೆಂಟೇಜನ್ನು ಜಾಸ್ತಿ ಮಾಡಿ. ಅದಕ್ಕಿಂತ ಮೊದಲು ಗಮನವಿಟ್ಟು ಕೇಳಿ, ಇಲ್ಲಿ ನೀವು ಮ್ಯಾಕ್ಸಿಮಮ್ 40%ವರೆಗೂ ಮಾತ್ರ ವ್ಯಾಲ್ಯೂಮನ್ನು ಜಾಸ್ತಿ ಮಾಡಿ. ಅದಕ್ಕಿಂತ ಹೆಚ್ಚಿಗೆ ಮಾಡಿದರೆ ನಿಮ್ಮ ಮೊಬೈಲ್ ಸ್ಪೀಕರ್ ಡ್ಯಾಮೇಜ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಸ್ನೇಹಿತರೆ, ನೀವು 35-40% ಒಳಗಡೆ ಮಾತ್ರ ವ್ಯಾಲ್ಯೂಮನ್ನು ಸೆಟ್ ಮಾಡಿ. ಈಗ ನೋ ಥ್ಯಾಂಕ್ ಯು ಮೇಲೆ ಕ್ಲಿಕ್ ಮಾಡಿ ಎಕ್ಸಿಟ್ ಆಗಿ. ಈ ರೀತಿಯಾಗಿ ನಿಮ್ಮ ಮೊಬೈಲ್ ವ್ಯಾಲ್ಯೂಮನ್ನು ಹೆಚ್ಚಿಗೆ ಮಾಡಿ ಮತ್ತು ನಮ್ಮ ಮುಂದಿನ ಟೆಕ್ನಾಲಜಿ ವಿಡಿಯೋಗಳಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ.